ಹಾಗಾಗಿ ಹೆಚ್ಚು ಮಾತನಾಡೋದು ಇಲ್ಲ. ಆದರೆ ಇವ್ರದು ವರ್ಕ್ ಮೋರ್ ಲೆಸ್ ಟಾಕ್ ಅನ್ನೋದ್ರಲ್ಲಿ ನಂಬಿಕೆ ಇರಲಿ ಅಂತಕ್ಕಂಥವ್ರು. ವರ್ಕ್ ಮೋರ್ ಟಾಕ್ ಲೆಸ್. ಬಹಳ ಜನ ಏನ್ ಮಾಡ್ತಾರೆ, ಟಾಕ್ ಮೋರ್ ಲೆಸ್ ಮೋರ್. ಅದು ಇಂದಿನ ಸರ್ಕಾರದವರು ಮಾಡ್ತಿದ್ದಾರೆ, ಈಗಲೂ ಕೂಡ ಅದೇ ಮಾಡ್ತಾರೆ. ಏನೋ ಕೆಲಸ ಮಾಡಲಿಲ್ಲ, ಬರೀ ಬುರುಡೆ ಹೊಡೆಯೋದು. ಡಾಕ್ಟರ್ ರಫಿ ಕಾಮತ್ ಅವರು 410 ಕೋಟಿ ರೂಪಾಯಿಗಳ ಉದ್ಘಾಟನೆ ಅಭಿವೃದ್ಧಿ ಕಾರ್ಯಕ್ರಮ 340 ಕೋಟಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಉದ್ಘಾಟನೆ ಆಗಿದ್ದಾವೆ ಅವೆಲ್ಲವೂ ಕೂಡ ನಮ್ಮ ಸರ್ಕಾರದ ಅವಧಿನಲ್ಲಿ ಮತ್ತು ರಫೀಕ್ ಅಹಮದ್ ಅವರು MLA ಆದ್ಮೇಲೆ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಂದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2013 ಈ ರಾಜ್ಯದ ಜನತೆ ನಮ್ಮ ಪಕ್ಷಕ್ಕೆ ನಮಗೆ ನೀವು ರಫೀಕ್ ಅಹಮದ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರಿ. ನಿಮ್ಮ ನಂಬಿಕೆ, ವಿಶ್ವಾಸ, ನಿಮ್ಮ ನಿರೀಕ್ಷೆ ಇವುಗಳನ್ನು ಉಳಿಸಿಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕಳೆದ 4 ವರ್ಷ 3 ತಿಂಗಳಲ್ಲಿ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ನಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಇಲ್ಲರೂ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. 750 ಕೋಟಿ ರೂಪಾಯಿ ನಾನು ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಕಾರ್ಯಕರ್ತರು ಕೂಡ ಹೆಮ್ಮೆಯಿಂದ ಹೇಳಬೇಕು, ನೀವು ಕೂಡ ಹೆಮ್ಮೆಯಿಂದ ಹೇಳಬೇಕು. ಯಾವುದಾದ್ರೂ ಸರ್ಕಾರ ಕರ್ನಾಟಕದಲ್ಲಿ ನುಡಿದಂತೆ ನಡೆದಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ಚುನಾವಣೆ ಬಂದಿಲ್ಲ. ಇಲ್ಲ ಚುನಾವಣೆ ಮೂಲಕವಾಗಿ ಪ್ರಚಾರಪೂರ್ವಕವಾಗಿ ಅಂತಕ್ಕಂಥ ಮಾತುಗಳೇನು, ಅದನ್ನ ನಾವೇನು ಮಾಡಿದ್ದೀವಿ ಅದನ್ನ ನಿಮ್ಮ ಮುಂದೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಈಗಾಗಲೇ ರಫೀಕ್ ಅಹಮದ್ ಅವರು ಅವರ ಶಾಸಕರಾದ್ಮೇಲೆ ಮತ್ತೆ ಇವತ್ತೇನು ಅಭಿವೃದ್ಧಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಜಯಚಂದ್ರ ಅವರು ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅನೇಕ ವಿಚಾರಗಳನ್ನ ಬಹುಶಃ ಇಲ್ಲಿ ಗಾಜಿನ ಮನೆ ಆಗಿದೆಯಲ್ಲ, ಬೆಂಗಳೂರು ಬಿಟ್ರೆ, ಹುಬ್ಬಳ್ಳಿ ಬಿಟ್ರೆ ಬಹುಶಃ ಅಲ್ಲೂ ಕೂಡ ಇಷ್ಟೊಂದು ದೊಡ್ಡ ಗಾಜಿನ ಮನೆ ಆಗಿಲ್ಲ. ಇಷ್ಟೊಂದು ಗಾಜಿನ ಮನೆ ಯಾವಾಗಲೂ ಆಗಿತ್ತು ತುಮಕೂರಿನಲ್ಲಿ ಆಗಿದ್ದ 1200 ಮನೆಗಳು ಕಟ್ಟಿಸಿದ್ದಾರೆ ಇಲ್ಲಿ ಬಡವರಿಗೆ. 1200 ಮನೆಗಳು ಪಾಪ ಶಫಿ ಅಹಮದ್ ಅವರು ಶಾಸಕರಾಗಿದ್ದಾಗ ಜಾಗ ಕೊಡ್ತಿದ್ರು, ಅಲ್ಲಿ ಮಾವ ಜಾಗ ಕೊಡಿಸಿದ್ರು, ಅಳಿಯ ಮನೆಗಳು ಕಟ್ಟಿಸಿದ್ದಾರೆ. 11 ಎಕರೆ ಜಾಗ, 1200 ಮನೆಗಳು ಈಗಾಗಲೇ ಅವೆಲ್ಲ ಅಲರ್ಟ್ ಆಗಿದ್ದಾವೆ. ಆದರೆ ರಫೀಕ್ ಅಹಮದ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಫಲಾನುಭವಿಗಳು ಅವ್ರಿಗೆ ಒಪ್ಪಿಗೆ ಕೊಡಬೇಕಲ್ಲ, ಅದು ಜಾಸ್ತಿ ಆಗ್ತದೆ, ಅದನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಅಂತ ಮಾತು ಯಾಕಂತಂದರೆ ಬಡವರು ನಾವು, ನಮ್ಮ ಸರ್ಕಾರ ನಾವು ಯಾವಾಗಲೂ ಕೂಡ ಬಡವರ ಪರವಾಗಿ ಇರ್ತಕ್ಕಂಥವ್ರು. ನಾವು ಯಾವಾಗಲೂ ಪ್ರತಿ ಸಾರಿ ಬಜೆಟ್ ಮಂಡಿಸುವಾಗ ನನ್ನ ಕಣ್ಣು ಮುಂದೆ ನಿಲ್ತಕ್ಕಂಥ ವ್ಯಕ್ತಿ ಈ ರಾಜ್ಯದ ಸಾಮಾನ್ಯ ಮನುಷ್ಯ ಬಡವ ಅನ್ನೋದಕ್ಕೆ ಬಯಸ್ತಾರೆ. 165 ಭರವಸೆಗಳನ್ನು ಕೊಟ್ಟಿದ್ದೆ ನಮ್ಮ ಪ್ರಣಾಳಿಕೆ ಮೂಲಕ. ಎಲ್ಲ 165 ಭರವಸೆಗಳು
ಐವತ್ತೈದು ಭರವಸೆಗಳನ್ನ ಈಡೇರಿಸಿದ್ದೇವೆ. ಅಧಿಕಾರ ಆದ್ರೆ ನಾನು ಪ್ರತಿ ವರ್ಷ ಬಜೆಟ್ ತಯಾರು ಮಾಡುವಾಗ ಪ್ರಣಾಳಿಕೆಯನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಇಲ್ಲಿವರೆಗೆ ಏನ್ ಮಾಡಿದ್ದೀವಿ, ಇನ್ನು ಏನ್ ಮಾಡಿಲ್ಲ ಇವುಗಳನ್ನ ನೋಡಿಕೊಂಡು ಅವೆಲ್ಲ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಯಾರು ರಫೀಕ್ ಅಹಮದ್ ಹೇಳಿದ್ರು, ನಾನು 2013 ತಾರೀಕು ಬಸವಣ್ಣ ಅವರ ಜಯಂತಿ ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಹೋದೆ. ವಿಧಾನಸೌಧಕ್ಕೆ ಹೋಗಿ ಅವತ್ತೇ ಪ್ರಣಾಳಿಕೆಯಲ್ಲಿರ್ತಕ್ಕಂಥ 6 ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನ ಜಾರಿ ಮಾಡತಕ್ಕಂಥ ನಿರ್ಣಯವನ್ನ ಅವತ್ತೇ ಮಾಡಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಡವರಿಗೆ ಸರಿಯಾಗಿ ಅಕ್ಕಿ ಕೊಡ್ತಾ ಇರಲಿಲ್ಲ, ಸರಿಯಾಗಿ ಬಿಪಿಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡಿರಲಿಲ್ಲ. ನಾನು ಬಂದ ಮೇಲೆ ಘೋಷಣೆ ಮಾಡಿದೆ, ಈ ರಾಜ್ಯದ ಎಲ್ಲ ಬಡವರಿಗೆ 2 ಹೊತ್ತು ಊಟ ಸಿಕ್ಕಬೇಕು, ಯಾರು ಹಸಿದು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಇವತ್ತು ಫ್ರೀಯಾಗಿ ಪ್ರತಿ ಒಬ್ಬರಿಗೆ ಸುಮಾರು 1,08,00,000 ಕುಟುಂಬಗಳಿಗೆ, 1,08,00,000 ಕುಟುಂಬ ಅಂತಂದ್ರೆ ಜನಸಂಖ್ಯೆ 4 ಕೋಟಿ ಆಗ್ತದೆ. 4 ಕೋಟಿ ಇವತ್ತು 4 ಕೋಟಿ ಜನರಿಗೆ ಪ್ರತಿಯೊಬ್ಬರಿಗೆ 1 ತಿಂಗಳಿಗೆ 7 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ನಾವು ಜಾರಿಗೆ ತಂದಿದ್ದೀವಿ. ಬಹಳ ಜನ ಟೀಕೆನೂ ಮಾಡಿದ್ರು, ಸಿದ್ದರಾಮಯ್ಯ ಅಕ್ಕಿ ಕೊಟ್ಬಿಟ್ಟು ಬಡವರನ್ನೆಲ್ಲ ಸೋಮಾರಿಗಳನ್ನ ಮಾಡ್ಬಿಡ್ತಾರೆ, ಸೋಮಾರಿಗಳನ್ನ ಮಾಡ್ಬಿಡ್ತಾರೆ. ಒಬ್ಬ ಎಂ ಎಲ್ ಎ ಬಿಜೆಪಿ ಅವ್ರ ಸಾರಿ ಹೀಗೆ ಟೀಕೆ ಮಾಡಿದ್ರು ನನಗೆ, ಸಿದ್ದರಾಮಯ್ಯ ನೀವೆಲ್ಲರಿಗೂ ಅಕ್ಕಿ ಕೊಟ್ಬಿಟ್ಟು ಮುಖಂಡಿಯಾಗಿ ಎಲ್ಲ ಸೋಮಾರಿಗಳಾಗ್ತದೆ, ಕೆಲಸಕ್ಕೆ ಯಾರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಪಾಪ ಬಡವರೆಲ್ಲ ಗೇನು 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 ಸಾಕಾಗ್ಬಿಟ್ಟಿದ್ದಾರೆ, ಅವ್ರ ಶಕ್ತಿ ಅವ್ರ ಶರೀರದಲ್ಲಿ ಶಕ್ತಿನೇ ಇಲ್ಲ ಅಂತಾಗ್ಬಿಟ್ಟಿದ್ದಾರೆ. ನೀವೆಲ್ಲ ಕೂತು ಕೂತು ಹೊಟ್ಟೆ ಬೆಳೆಸ್ಕೊಂಡಿದ್ದೀರಿ, ನೀವು ಒಂದಷ್ಟು ದಿನ ಕೆಲಸ ಮಾಡಿ ಅವ್ರು ಒಂದಷ್ಟು ದಿನ ರೇಷನ್ ತಗೊಳ್ಳಿ ಅಂತ ಹೇಳ್ಬೇಕು ಬೇಡ. ಅದು ಹೇಳಿದ ಮೇಲೆ ಬಾಯಿ ಮುಚ್ಚಿ ಉಂಟವನು ಆ ಸರ್. ಇವತ್ತು ನನಗೆ ಖುಷಿ ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ಭೀಕರವಾದಂತ ಬರಗಾಲದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಹಸಿವಿನಿಂದ ಸತ್ತಿಲ್ಲ, ಸ್ಟಾರ್ವೇಷನ್ನಿಂದ ಸತ್ತಿಲ್ಲ ಯಾರು, ಮತ್ತೆ ಯಾರು ಗುಳೆ ಹೋಗ್ತಕ್ಕಂಥದ್ದು ಕಡಿಮೆ ಆಗಿದೆ, 2 ಹೊತ್ತು ಊಟ ಸಿಗ್ತಾ ಇದೆ. ಅವನು 2 ಹೊತ್ತು ಊಟ ಮಾಡ್ತಾ ಇದ್ದಾನಲ್ಲ ಅನ್ನೋದೇ ಖುಷಿ. ಇವತ್ತು ಅದಕ್ಕೂ ಮುಂದೆ ಮುಂದೆ ಹೋಗಿ ಬೆಂಗಳೂರಿನಲ್ಲಿ 198 ವಾರ್ಡ್ಗಳಲ್ಲಿ 198 ಕ್ಯಾಂಟೀನ್ಗಳನ್ನ, ಇಂದಿರಾ ಕ್ಯಾಂಟೀನ್ಗಳನ್ನ ಈಗಾಗಲೇ 101 ಕ್ಯಾಂಟೀನ್ಗಳು ಮೊನ್ನೆ 14ನೇ ತಾರೀಕು ಉದ್ಘಾಟನೆ ಆಯಿತು. ರಾಹುಲ್ ಗಾಂಧಿ ಅವರು ಬಂದಿದ್ರು ಉದ್ಘಾಟನೆ ಮಾಡಿದ್ರು. ಇನ್ನು ಉಳಿದಂತ 97 ಕ್ಯಾಂಟೀನ್ಗಳು 2 ಅಕ್ಟೋಬರ್ ಉದ್ಘಾಟನೆ ಆಗ್ತವೆ. ಕೆಲವರು ಅದನ್ನು ಟೀಕೆ ಮಾಡಿದ್ರು, ಯಾಕಂತಂದ್ರೆ ಹಸಿವಿನ ಹಸಿದವ್ರಿಗೆ ಮಾತ್ರ ಹಸಿವು ಏನು ಅಂತ ಗೊತ್ತಾಗ್ತದೆ, ಹೊಟ್ಟೆ ತುಂಬಿದವ್ರಿಗೆ ಗೊತ್ತಾಗ್ತದ? ಈ ಹೊಟ್ಟೆ ತುಂಬಿದವ್ರು ಈ ಮಾತಾಡ ಆಡೋದು. ನೀವು ಪಾರ್ಕ್ಗಳನ್ನ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ರಿ, ಆಕ್ರಮಿಸ್ಕೊಂಡ್ಬಿಟ್ರಿ, ನೀವು ಪ್ಲೇ ಗ್ರೌಂಡ್ಗಳನ್ನ ಆಕ್ರಮಿಸ್ಕೊಂಡ್ಬಿಟ್ಟಿರಿ. ನಾವು ಯಾವ ಪ್ಲೇ ಗ್ರೌಂಡ್ ಇಲ್ಲ, ಆಕ್ರಮ ಯಾವ ಪಾರ್ಕ್ಗಳನ್ನೂ ಮಾಡಿಲ್ಲ.
ಕಾರ್ಪೊರೇಷನ್ ಜಾಗದಲ್ಲಿ ನಾವು ಮಾಡಿ ಒಂದು ವೇಳೆ ಮಾಡುದು ಅಂತ ಇಟ್ಕೊಳ್ಳೋಣ. ಹಸಿವು ಮುಖ್ಯನ ಪಾರ್ಕ್ ಮುಖ್ಯನ, ಹಸಿವು ಮುಖ್ಯನ ಪಾರ್ಕ್ ಮುಖ್ಯನ. ಈ ಹೊಟ್ಟೆ ಈ ಬಡವರ ವಿರೋಧಿಗಳಿದಾರಲ್ಲ, ಇದನ್ನು ನಾನು ಅದಕ್ಕೆ ಯಾರ್ಯಾರು ಈ ತರ ಟೀಕೆ ಮಾಡ್ತಾ ಇದಾರಲ್ಲ ಇವರಿಗೆ ತಕ್ಕ ಪಾಠವನ್ನ 2018 ವಿಧಾನಸಭಾ ಚುನಾವಣೆಯಲ್ಲಿ ಕಲಿಸತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಸರಿಯಾಗಿ ಪಾಠ ಕಲಿಸ್ಬೇಕು ಇವರಿಗೆ. ಬಡವರಿಗೆ ಇವತ್ತು 1,02,00,000 ಮಕ್ಕಳಿಗೆ 5 ದಿನ ಹಾಲು ಕೊಡ್ತಾ ಇದೆ, ಅಂಗನವಾಡಿನಲ್ಲಿ 2 ದಿನ ಮೊಟ್ಟೆ ಕೊಡ್ತಾ ಇದೆ, ಬಿಸಿ ಊಟ ಕೊಡ್ತಾ ಇದ್ದೀವಿ, ಸೈಕಲ್ ಕೊಡ್ತೀವಿ, ಸಮವಸ್ತ್ರ ಕೊಡ್ತೀವಿ, ಪುಸ್ತಕಗಳನ್ನ ಪುಕ್ಕಟ್ಟಿಯಾಗಿ ಕೊಡ್ತೀವಿ. ಇವೆಲ್ಲ ಮಕ್ಕಳಿಗೋಸ್ಕರ ಅಲ್ಲ ಮಾಡಿರೋದು, ಹಿಂದೆ ಮಾಡ್ತಿದ್ರು ಇವರು 5 ದಿನ ಹಾಲು ಕೊಡ್ತಾ ಇದ್ರ. ಯಡಿಯೂರಪ್ಪ, ಜಗದೀಶ್ ಶೆಟ್ಟರು, ಸದಾನಂದ ಗೌಡ ಇವರೆಲ್ಲ ಇರೋ ಮಾಡ್ತಾರೆ. ಏನು ಮಾತಾಡೋಕ್ಕೇನಂತೆ ಕುಡೆ ಹೊಡೆಯಕ್ಕೆ? ಅದಕ್ಕೆ ನಾನು ಹೇಳಿದೆ ಒಂದು ಕಡೆ, ಈ ನರೇಂದ್ರ ಮೋದಿ ಅವರು ಯಾವಾಗಲೂ ಮನ್ ಕಿ ಬಾತ್ ಮನ್ ಕಿ ಬಾತ್ ಅಂತ. ನಾನು ಮೊನ್ನೆ ತಮಾಷೆಗೆ ಹೇಳಿದೆ, ನಮ್ದು ಕಾಮ್ ಕಿ ಬಾತ್ ಮತ್ತು ವಾಕಿ ಬಾತ್ ಅಂತ. ಗಜಿ ಶಫಿ, ಕಾಮ್ ಕಿ ಬಾತ್ ನಮ್ದು, ಬರೀ ಮನ್ ಕಿ ಬಾತ್ ಹೊಟ್ಟೆ ತಂದ್ಬಿಡ್ತದ. ಏನ್ ಮಾತು ಅಂತಂದ್ರೆ ರೈತರ ಮನೆ ಸೈನಿಕ ಆಯ್ತ, ಮಹಿಳೆಯರ ಮನೆ ಸೈನಿಕ ಆಯ್ತ, ಯಾರ ಮನೆಯೂ ಸೈನಿಕ ಆಯ್ತು. ಈಗ ಸಬ್ಕ ಸಾ ಸಬ್ಕ ವಿಕಾಸ್ ಏನು ಹೇಳುತ್ತೆ ಹೇಳುತ್ತು, ಅದನ್ನ ಹೇಳೋದು ಮುಸಲ್ಮಾನ ಏನು ಹೇಳೋದು ಜೊತೆ ಮನಬೇಡಿ. ಇದು ಹೆಂಗ್ ಸಬ್ಕ ಸಾಧ್ಯ ಆಯ್ತು ಹಾಗಾದ್ರೆ? ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ, ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ದೇಶದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು, ಜೈನರು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಯಾವುದಾದರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ನಾವು ಖುಷಿ ಭಾಗ್ಯ ಕಾರ್ಯಕ್ರಮ ಮಾಡಿದ್ದೀವಿ. ಯಾರಿಗೋಸ್ಕರ ಮಾಡಿರೋದನ್ನ? 150,000 ಕೃಷಿ ಹೊಂಡಗಳನ್ನು ತೋರಿಸಿದ್ದೀವಿ. 150,000 ಇದನ್ನು BJP ಸರ್ಕಾರದಲ್ಲಿ ಮಾಡಿದ್ರ? ಮಾಡಿಲ್ಲ, ಅವ್ರು ಮಾಡೋದೂ ಇಲ್ಲ. ಏನು ಮಾಡಿದ್ರೆ ಯಡಿಯೂರಪ್ಪ ಜೇಬಕ್ಕೆ ಹಾಕಬಿಟ್ಟು ಆಲೇ ಪ್ರಮೇಯದಲ್ಲಿದ್ದಾರೆ, ಅಧಿಕಾರಕ್ಕೆ ಬಂದು ಹಾಗೆ ಹೋಯ್ತು ಅಂತ ಅಧಿಕಾರಕ್ಕೆ ಬಂದ್ಬಿಟ್ಟು ಅನ್ನೋ ಪ್ರಮೇಯದಲ್ಲಿದ್ದಾರೆ. ನಾನು ಹೇಳ್ತೀನಿ ಯಡಿಯೂರಪ್ಪ, ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅನಾಚಾರ, ಜನರ ವಿರೋಧಿ ಕೆಲಸಗಳು ಜನ ಮರ್ತಿಲ್ಲ. ನಮ್ಮ ಜನ ಅನ್ನ ಕೊಟ್ಟವ್ರನ್ನ, ಹಾಲು ಕೊಟ್ಟವ್ರನ್ನ, ಮನೆ ಕೊಟ್ಟವ್ರನ್ನ, ವಿದ್ಯೆ ಕೊಟ್ಟವ್ರನ್ನ ಅವ್ರನ್ನ ಯಾವತ್ತೂ ಕೂಡ ಮರೆಯಲ್ಲ. ಯಡಿಯೂರಪ್ಪನವ್ರ ಜೈಲು ಹೋದವ್ರ ಬೇಕಾದ್ರೆ ಮರೆಸ್ಬಿಡ್ತಾರೆ ಅಲ್ಲ. ಇದು ಇವತ್ತು ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಇರೋದು, ಗಾಜಿನ ಮನೆಯಲ್ಲಿ ಅವರು ನಮಗೆ ಕಲ್ಲು ಹೊಡೆಯುದು. ಇವತ್ತೆಲ್ಲ ನಿನ್ನೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಡಿಯೂರಪ್ಪ, ಬಹಳ ಅವೇಷ್ಟಿಂದ ಅವರು ಪ್ರಸ್ಟ್ರೇಷನ್ ಅವ್ರನ್ನ ಕಾಣಿಸುತ್ತೆ. ಯಾಕಂದ್ರೆ
ಶಾ ಬಂದಿದ್ರಲ್ಲ, ಅವ್ರು ಅಮಿತ್ ಶಾ ಬಂದಿದ್ರಲ್ಲ, ಏ ಮತ್ತೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರ್ತದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ, ನೀವು ಬರಲ್ಲ ಅಂತ ಹೇಳ್ಬಿಟ್ರಲ್ಲ, ನೀವೇನು ಮಾಡೇ ಇಲ್ಲ, ಸುಮ್ಮನೆ ಕೂತಿದ್ದೀರಿ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ ಶಾ ಹೇಳ್ಬಿಟ್ಟಿದ್ದಾರೆ ಅವರಿಗೆ. ಅದಕ್ಕೆ ನಿನ್ನೆ ಏನ್ ಮಾಡಬೇಕಿಂತ ಸಿದ್ದರಾಮಯ್ಯ ಜೈಲಿಗೆ ಕಳಿಸ್ತೀನಿ ಅಂತ. ಸದ್ಯ ಇವ್ರು ಜೈಲಿಗೆ ಹೋಗೋ ತಪ್ಪಿಸ್ಕೊಂಡ್ರೆ ಸಾಕಾಗಲ್ಲ, ನಾನಿವತ್ತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 4 ವರ್ಷ 3 ತಿಂಗಳಲ್ಲಿ ನಮ್ಮ ಸರ್ಕಾರದ ಮೇಲೆ ಆಗಲಿ, ಮಂತ್ರಿಗಳ ಮೇಲೆ ಆಗಲಿ, ನನ್ನ ಮೇಲೆ ಆಗಲಿ, ಯಾವುದೇ ಗುಂದರವಾದಂತ ಭ್ರಷ್ಟಾಚಾರದ ಆರೋಪ ಇಲ್ಲ. ನಮ್ಮ ಸರ್ಕಾರ ಮಗರಣಗಳ ಮುಕ್ತವಾದಂತ ಸರ್ಕಾರ. ನಾನು ಹೇಳಿದೆ, ಅನೇಕ ಸಭೆಗಳಲ್ಲಿ ಹೇಳಿದ್ದೀನಿ, ಬರೀ ಒಂದೇ ವೇದಿಕೆ ಬರೀ ಚರ್ಚೆ ಮಾಡಿ, ನಿಮಗೆ ತಾಕತ್ತಿದ್ರೆ ಬರೀ ಒಂದೇ ವೇದಿಕೆ ಬಗ್ಗೆ ಚರ್ಚೆ ಮಾಡಿ. ನಾವೇನ್ ಮಾಡಿದ್ದೀವಿ, ನೀವೇನ್ ಮಾಡಿದ್ರಿ, ಅಥವಾ ನರೇಂದ್ರ ಮೋದಿ 3 ವರ್ಷಗಳಲ್ಲಿ ಏನ್ ಮಾಡಿದ್ದಾರೆ, ನಾವು 4 ವರ್ಷಗಳಲ್ಲಿ ಏನ್ ಮಾಡಿದ್ದೀವಿ, ಬನ್ನಿ ಚರ್ಚೆ ಮಾಡೋಣ. ಏನೂ ಮಾಡಿಲ್ಲ, ಏನ್ ಮಾತಾಡ್ತಾರೆ, ರೈತ ಸಾಲ ಮನ್ನಾ ಮಾಡ್ತೀವಿ. ಆ ಯಡಿಯೂರಪ್ಪ ಏನ್ ಕೂಗುದ್ದು ರೈತ ಸಾಲ ಮನ್ನಾ ಮಾಡದೆ ಹೋದ್ರೆ 5 ಲಕ್ಷ ಜನರೊಡನೆ ವಿಧಾನಸೌಧ ಮುಖ್ಯ ಆಗ್ತೀನಿ. ನಾನು ಹೇಳಿದೆ ಜಗದೀಶ್ ಶೆಟ್ಟರಿಗೆ, ಈಶ್ವರಪ್ಪರಿಗೆ ಹೇಳಿದೆ, ನಾನು ರೀ ನಾವು ಸಾಲ ಕೊಟ್ಟಿರೋದು ರೈತರಿಗೆ ಸೊಸೈಟಿಗಳ ಮೂಲಕ 10,730 ಕೋಟಿ. ಕೇಂದ್ರ ಸರ್ಕಾರದ ಬ್ಯಾಂಕ್ಗಳು ಮತ್ತು ಗ್ರಾಮೀಣ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂಥದ್ದು 42,000 ಕೋಟಿ. ನಾವು 20% ಕೊಟ್ಟಿದ್ದೀವಿ, ಅವ್ರಿಗೆ 70% ಕೊಟ್ಟಿದ್ದಾರೆ. ನಾನು ಸೊಸೈಟಿಗಳು ಕೊಟ್ಟಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡ್ತೀನಿ. ನೀವು ನರೇಂದ್ರ ಮೋದಿ ಅವ್ರಿಗೆ ಹೇಳಿ ನ್ಯಾಷನಲೈಸ್ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಿಸಿ ಅಂತ ಹೇಳಿದೆ. ನೀವು ಮೊದಲು ಮಾಡಿ ಆಮೇಲೆ ಮಾಡ್ತೀವಿ ಅಂತಂದ್ರು. ಈಗ ನಾನು ಜೂನ್ 21 ಘೋಷಣೆ ಮಾಡಿ ರೈತರು ತೆಗೆದುಕೊಂಡಿರ್ತಕ್ಕಂಥ ಸಾಲ 50,000 ರೂಪಾಯಿವರೆಗೆ ಬೆಳೆ ಸಾಲ 27,00,000 ಜನರಿಗೆ  8,165 ಕೋಟಿ ನಾನು ಮನ್ನಾ ಮಾಡಿದ್ದೀನಿ. ನೀವು ಮಾಡಿಸಿ ಹೋಗಿ. ಇವ್ರು ಹೆಂಗೆ ಅಂದ್ರೆ ಉತ್ತರ ಪೌರುಷ ಒಲೆ ಮುಂದೆ ಅಂತಾರಲ್ಲ ಒಂದು ಗಾದೆ ಇದೆ ಗೊತ್ತಾ ನಿಮ್ಗೆ, ಯಡಿಯೂರಪ್ಪ ಎಂತ ಡೋಗಿ ಗೊತ್ತಾ ಇವರು. ಯಡಿಯೂರಪ್ಪ ಕೌನ್ಸಿಲ್ ನಲ್ಲಿ ಒಂದ್ಸಾರಿ ಉತ್ತರ ಕೊಟ್ಟಿರೋದು ಈ ಯಡಿಯೂರಪ್ಪ ಏನಂತ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ, ಉಗ್ರಪ್ಪ ಅಂತ ನಿಮ್ ಜಿಲ್ಲೆಯವರೇ MLC ನಮ್ಮ ಕೌನ್ಸಿಲ್ ನಲ್ಲಿ ಅವ್ರೊಂದ್ಸಾರಿ ಪ್ರಶ್ನೆ ಕೇಳಿದ್ರು ಸಾಲ ಮನ್ನಾ ಮಾಡ್ರಿ ಅಂತ, ಆಗ 2009-10 ಅನ್ನೋದ್ರಲ್ಲಿ ಯಡಿಯೂರಪ್ಪ ಉತ್ತರ ಏನ್ ಗೊತ್ತಾ ನಿಮ್ಗೆ, ಇದು ರೆಕಾರ್ಡ್ ಆಗಿದೆ, ಕೌನ್ಸಿಲ್ ನಲ್ಲಿ ರೆಕಾರ್ಡ್ ಇದೆ. ನಾನು ನೋಟ್ಗಳನ್ನ ಮುದ್ರಣ ಮಾಡ್ಲಿಕ್ಕೆ ಯಾವ ಮಿಷಿನ್ ಇಟ್ಕೊಂಡಿಲ್ಲ, ಸಾಲ ಮನ್ನಾ ಮಾಡಕ್ ಆಗಲ್ಲ. ಈಗ ಸಾಲ ಮನ್ನಾ ಮಾಡಿ ಅಂತಿಲ್ಲ ಯಡಿಯೂರಪ್ಪ, ವೈ ಡಬಲ್ ಸ್ಟ್ಯಾಂಡರ್ಡ್, ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು, ಅಧಿಕಾರಕ್ಕೆ ಬಂದಾಗ ಒಂದು, ಇವರೆಲ್ಲರೂ ಒಂದ್ಸಲ ಕರ್ಕೊಂಡು ಹೋದೆ ತೆಲ್ಲಿಗೆ, ಬರ್ರಿ ನರೇಂದ್ರ ಮೋದಿ ಅವ್ರು ಭೇಟಿ ಮಾಡೋಣ, ಸಾಲ ಮನ್ನಾ ಮಾಡಿ ಅಂತ ಒತ್ತಾಯ ಮಾಡೋಣ ಅಂತ. ಅನಂತಕುಮಾರ್, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಶೋಭಾ ಕರಂದ್ಲಾಜೆ, ಈಶ್ವರಪ್ಪ ಎಲ್ಲ ಕರ್ಕೊಂಡು ಹೋದೆ. ನಾನು ಹೋಗಿ ನರೇಂದ್ರ ಮೋದಿ ಅವರಿಗೆ ಒಂದು ಮನವಿ ಕೊಟ್ಟು, ನಮ್ಮ ಕರ್ನಾಟಕದಲ್ಲಿ ಕಳೆದ 3 ವರ್ಷದಿಂದ ಬರಗಾಲ ಇದೆ, ಸಾಲ ಮನ್ನಾ ಮಾಡಲಿ, ನಾನು ಮನ್ನಾ ಮಾಡ್ತೀನಿ ಸೊಸೈಟಿಗಳು ಅಂತ ಕೇಳಿದೆ. ನಾನು ಇವನ್ನೆಲ್ಲ ಕರ್ಕೊಂಡು ಹೋಗಿದ್ದಲ್ಲ ಆಲ್ ಪಾರ್ಟಿನ, JDSನ ರೇವಣ್ಣನೂ ಬಂದಿದ್ದ, ಯಾರ JDSನ ಅಧ್ಯಕ್ಷ ಇರ್ಬೇಕಲ್ಲ, ಅವ್ರು ರೇವಣ್ಣನೂ ಬಂದಿಲ್ಲ ಮೇಯರು. ಇವ್ರು ಸುಮ್ಮನೆ ಹೋಗಿ ನರೇಂದ್ರ ಮೋದಿ ಅವರು ಒತ್ತಾಯ ಮಾಡ್ರಿ ಅಂತಂದ್ರೆ ಗಿರಾಕಿಗಳು ತುಟಿ ಬಿಡಕ್ಕಿಲ್ಲ.
ಹೇಳಿ ಇವರು ರೈತ ಪರವಾಗಿರೋಲ್ಲ, ಇವರು ಡೋಂಗಿಗಳಲ್ವಾ, ಯಡಿಯೂರಪ್ಪ ಡೋಂಗಿ ಅಲ್ವಾ? ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ, ನಾನು ಮನ್ನಾ ಮಾಡಿದೆ. ನೀವು 17 ಜನ MPಗಳಿದ್ದೀರಿ, 3 ಜನ ಮಂತ್ರಿಗಳಿದ್ದೀರಿ, ಹೋಗಿ ಪಾರ್ಲಿಮೆಂಟ್ ನರೇಂದ್ರ ಮೋದಿ ಅವರ ಮೇಲೆ ಒತ್ತಡ ಹಾಕಿ, ಪಾರ್ಲಿಮೆಂಟ್ ಮುದ್ದಿ ಹಾಕಿ, ರೈತರ ಸಾಲವನ್ನ ಮನ್ನಾ ಮಾಡಿಸಿ. ಆಗ ನಿಮಗೆ ರೈತರ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕು ಬರ್ತದೆ ಹೊರತು ಅಲ್ಲೇ ಹೋದರೆ ನೀವು ರೈತರ ವಿರೋಧಿಗಳು ಅಂತೇಳಿ ಈ ನಾಡಿನ ಜನ, ನಾಡಿನ ರೈತರು ಕರಿಬೇಕಾಗ್ತದೆ ಅಂತ ಹೇಳ್ಬೇಕಾಗ್ತದೆ. ರೈತರ ವಿರೋಧಿಗಳು ಅಂತ ಹೇಳಬೇಕಾಗ್ತದೆ. ಪಾಪ ನಮ್ಮ ಮಾತಾಡಿದ್ರಿಲ್ವಾ? ಆದ್ರೆ ನಾವು ಹೇಳಿದ್ರೆ ಕೇಳ್ತಾರ ನೀವು? ಮಿಷನ್ 150 ಅಂತ ಹೇಳಿ, ಬರೀ ಮಿಷನ್ 150 ಹೆಂಗ ಹೇಳಿ? ಆಮೇಲೆ ಇನ್ನೊಂದು ನಾಟಕ ಶುರು ಮಾಡಿದ್ರು BJP ನಡಿಗೆ ದಲಿತರ ಮನೆಗೆ ಅಂತ ಮನೆಗೆ. ಆಮೇಲೆ ಈ ಶೋಭಕರನ್ ರಾಜ, ಈ ಯಡಿಯೂರಪ್ಪ ಇವರೆಲ್ಲ ಹೋಗೋದು ದಲಿತರ ಮನೆಗೆ, ಅಲ್ಲೇ ಬೋಲ್ಡ ಬಡೆ ಸಾಂಬಾರು ಇಡ್ಲಿ ಎಲ್ಲ ತರಿಸ್ಕೊಂಡು ದೋಸೆ ತರಿಸ್ಕೊಂಡು ತಿಂದುಬಿಟ್ಟು ಬರೋದು. ಅದು ಹೋಗ್ಲಿ, ನಾನು ಹೇಳಿದೆ ಆಯ್ತಪ್ಪ ನೀವೆಲ್ಲ ಹೋಗ್ಲಿ ಹೋಗ್ಲಿ, ನಾನು ತರಿಸ್ಕೊಂಬನಿ ನಿನ್ನ ತರಿಸ್ಕೊಂಬಂದು ತಿನ್ಕೊಂಬತ್ತಾ ಇದ್ರಿ. ಬರೋದು ಸಂತೋಷ, ಒಳ್ಳೆ ಕೆಲಸ ನೀವು ಹೋಯ್ತಾ ಇರೋದು ದಲಿತರ ಮನೆಗೆ. ನಿಮ್ಮ ನಿಜವಾಗಿ ದಲಿತರ ಬಗ್ಗೆ ಕಾಳಜಿ ಇದ್ರೆ ನಿಮ್ಮ ಹೆಣ್ಣು ಮಕ್ಕಳನ್ನ ಅವರು ಕೂಡಿ, ಅವ್ರ ಹೆಣ್ಣು ಮಕ್ಕಳನ್ನ ವಧುವರಸನ ಮಗಳು ಅರಳೈನ ಮಗ ಮಾಡುದು ನೀವು ಮಾಡ್ರಿ ನೋಡೋಣ ಅದಂತ. ನಾನು ಹೇಳಿದ ತಕ್ಷಣನೇ ಆ ದಲಿತರ ಮನೆಗೆ ಹೋಗದೆ ನಿಲ್ಸಿದ್ರಿ. ಗೊತ್ತಾ ಇದಾರೆ ಈಗ ತಿಳಿಸೇ ಬಿಟ್ರು ಅದಕ್ಕೆ ಹಿಂದೆಯಲ್ಲಿ ಒತ್ತಾಯ ಮಾಡಿಬಿಟ್ಟು ಇವೆಲ್ಲ ಸಂಬಂಧ ಬೆಳೆಸಕ್ಕೆ ಶುರು ಮಾಡ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಬಿಟ್ಟೇ ಇಂಥ ರೋಗಿಗಳು. ಇವತ್ತೇನಾದರೂ ದಲಿತರಿಗೆ, ಪರಿಶಿಷ್ಟ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದು ನಮ್ಮ ಸರ್ಕಾರದಿಂದ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬರುತ್ತೆ. SCP TSP ನಲ್ಲಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡ್ತಕ್ಕಂಥದ್ದು ಇರಲಿಲ್ಲ. ನಾನು ಕಾನೂನು ಮಾಡಿದ್ರು 2003 ಚಂದ್ರಪ್ಪ 2003 ಡಿಸೆಂಬರ್ನಲ್ಲಿ ಕಾನೂನು ಮಾಡಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕರ್ನಾಟಕದಲ್ಲಿ 24.1% ಇದ್ದಾರೆ. ನಮ್ಮ ಅಭಿವೃದ್ಧಿ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ 24.1% ಹಣವನ್ನು ಮೀಸಲಿಟ್ಟು ಅದು ಆಯಾ ವರ್ಷದೇ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿ ಅದು ಲ್ಯಾಪ್ಸ್ ಆಗಬಾರದು ಅಂತ ಕಾನೂನು ಮಾಡಿದ್ದಕ್ಕಂಥದ್ದು ಮೊದಲನೇ ಬಾರಿಗೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ಅವ್ರಿಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಯಿನಲ್ಲಿ ಹೇಳಕ್ಕೆ ಕೆಲಸ ಮಾಡಿಲ್ಲ ಇವ್ರು, ಯಾಕೆ ಮಾಡಲಿಲ್ಲ? ಇವ್ರ ಕಾಲದಲ್ಲಿ 5 ವರ್ಷಗಳು SCP TSP ಖರ್ಚಾದಂತ ಹಣ ಕೇವಲ 21,000 ಕೋಟಿ. ನಾವು 5 ವರ್ಷಗಳಲ್ಲಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ 87,000 ಕೋಟಿ, 4 ಕೋಟಿಗಿಂತ ಹೆಚ್ಚು. 4 times more than what they have spent in 5 years. ಯಾರು ದಲಿತರ ಪರವಾಗಿರೋರು? ಅವರನ್ನವ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಇರಲಿಲ್ಲ. ಇವತ್ತು ನನಗೆ ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ 50 ಲಕ್ಷದವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಕಾನೂನು ಮಾಡಿದವರು, ಇವತ್ತು ಕಾನೂನನ್ನ ಜಾರಿಗೆ ಕೊಟ್ಟಿರ್ತಕ್ಕಂಥವರು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಆ ವರ್ಗದ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೆ ಮಾಡಿದ್ರ
ಇಡೀ ದೇಶದಲ್ಲಿ ಇಂಥ ಕಾನೂನನ್ನ ತಂದಿರತಕ್ಕಂಥ ರಾಜ್ಯ ಅದು ಕರ್ನಾಟಕ, ಮತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಕಳಿಸ್ತಿದ್ದ ಯಾವ ಕಾರಣ ಮಾಡಿದ್ರು. ಇಡೀ ದೇಶದಲ್ಲಿ ಇಂಡಿಯಾದಲ್ಲಿ ಮೊದಲನೇ ರಾಜ್ಯ ಅವರು ತಿಂಡಿ ತಿನ್ನಕ್ಕೆ ಹೋಗ್ತೀರ ಏನೋ ಮಾಡಿದ್ದಾರೆ ಹೋಟ್ಲಿ ತಿಂಡಿ ತಿನ್ನಕ್ಕೆ ಉದ್ದಾರ ಆಗ್ಬಿಡ್ತದ ಏನೋ ಮಾಡ್ತೀರ ನೀರಾವರಿ ಏನ್ ಮಾತಾಡುದು ಈಗ ತಂದೆ ಉದ್ದರ್ಬೇಗೌಡರು ಹೇಳ್ತಾ ಇದ್ರು ಆ ನಿಂಗಪ್ಪನು ಕೂಡ ಅವ್ರು ಮನವಿ ಕೊಟ್ಟಿದ್ದಾರೆ ಅಲ್ಲಿ ಹೇಮಾವತಿ ನೀರನ್ನ ಇಲ್ಲಿ ತರಬೇಕು ಅಂತ ನಾನು ಮಾತಾಡಿದೆ ನೀರು ಅಲರ್ಟ್ ಆಗಿದೆ ಕೊಡಬೇಕು ಅಂತ ಹೇಳಿದ್ದಾರೆ ಶಿವಶಂಕರ್ ಮಾತಾಡಿದೆ ಮುಂದಿನ ಇದಕ್ಕೆ ತಕ್ಕಬರ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ಬೋರ್ಡ್ ಮೀಟಿಂಗ್ ತಗೊಬರ್ತೀನಿ ಅಂತ ಹೇಳಿದ್ದಾರೆ ಮಾಡ್ಕೊಳ್ಳೋಣ ನಾವು ನೀರಾವರಿ ನಮ್ಮ ಮೊದಲನೇ ಆದ್ಯತೆ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇರೋರು ಯಾರು ನಾವು ಹಿಂದೆ ಮಾಡಿದ್ರು ಅವರು ಸುಮಾರು 13,000 ಕೋಟಿ ಖರ್ಚು ಮಾಡಿ ಈಗಾಗಲೇ ಸುಮಾರು 2,500 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು 13,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೆರೆಗಳು ತುಂಬಿಸೋದು ಕುಡಿಯ ನೀರು ಕೊಡ್ತಕ್ಕಂಥದ್ದು ತುಮಕೂರಿನ ಕೆಲವು ಭಾಗಗಳು ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ಕೋಲಾರ ಆಸನ ಕೆಲವು ಭಾಗಗಳು ಇವೆಲ್ಲಕ್ಕೂ ಕೂಡ ನೀರು ಕೆರೆಗಳಿಗೆ ನೀರು ತುಂಬಿಸಿ ಈ ಭಾಗಗಳಲ್ಲಿ ಎಲ್ಲಿ ಕುಡಿಯ ನೀರಿಗೆ ತೊಂದರೆ ಇದ್ದಲ್ಲೆಲ್ಲ ಕುಡಿಯ ನೀರು ಕೊಡ್ತಕ್ಕಂಥ ಯೋಜನೆಯನ್ನು ರೂಪಿಸಿ ಅದನ್ನು ಜಾರಿ ಕೊಟ್ಟಿರ್ತಕ್ಕಂಥವರು ನಮ್ಮ ಸರ್ಕಾರ ಈಗ ಇದು ಕೂಡ ಮಾಡ್ತಾ ಇದ್ದೀವಿ ಪಾವಗಡ ಆಮೇಲೆ ಮೊಳಕಾಲ್ಮೂರು ಚಳ್ಳಕೆರೆ ಈ ಭಾಗಕ್ಕೂ ಕೂಡ ಕುಡಿಯ ನೀರು ಬೇಕಾದ್ರೆ ಅಲ್ಲೂ ಕೂಡ ಕುಡಿಯ ನೀರು ಬಹಳ ಸಮಸ್ಯೆ ಇದೆ ನಮ್ಮ ರಫೀಕ್ ಅಹಮದ್ ಕೂಡ ಇಲ್ಲಿ ಹೇಮಾವತಿಯಿಂದ ಯಾವ ಕೆರೆಗೆ ನೀರು ಕೊಡಬೇಕು ಅಂತ ಹೇಳಿದ್ದಾರೆ ಜಯಚಂದ್ರನಿಗೆ ಗೊತ್ತಿದೆ ಅವೆಲ್ಲ ಯಾಕಂದ್ರೆ ನೀರಾವರಿ ಬಗ್ಗೆ ಹೆಚ್ಚು ಮಾಹಿತಿ ಅಂತಕ್ಕಂಥದ್ದು ಜಯಚಂದ್ರ ಅದಕ್ಕೆ ಪರ್ಟಿಕ್ಯುಲರ್ ಅಲ್ಲಿ ಈ ಹೇಮಾವತಿ ಇದೆಯಲ್ಲ ಅದ್ರ ಬಗ್ಗೆ ಬಹಳ ಮಾಹಿತಿ ಆಗಿದೆ ಶಿರಾಗೆ ಅವರೇ ಇದಾರಲ್ಲ ಇವತ್ತು ನಾವು ಏನೆಲ್ಲ ಕೆಲಸ ಮಾಡಿದ್ದೀವಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇವತ್ತು ರೈತರಿಗೆ ಹಾಲು ಕರೀತಾರಲ್ಲ ರೈತರು ಹಾಲು ಕೊಡ್ತಾರಲ್ಲ ಸೊಸೈಟಿಗೆ ಹಾಲು ಕೊಡ್ತಾರಲ್ಲ ಒಂದು ಲೀಟರ್ ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ರು ಒಬ್ಬ 10 ಲೀಟರ್ ಹಾಕಿದ್ರೆ ಸೊಸೈಟಿಗೆ 50 ರೂಪಾಯಿ ಸರ್ಕಾರದಿಂದ ನಾವು ಈ ಕಾರ್ಯಕ್ರಮ ಮಾಡೋದಕ್ಕಿಂತ 5 ರೂಪಾಯಿ ಮಾಡೋದಕ್ಕಿಂತ ಮುಂಚಿತವಾಗಿ ಸೊಸೈಟಿಗಳಿಂದ ಹಾಲು ಕೆಎಂಎಫ್ಗೆಲ್ಲ ಬರ್ತಾ ಇದ್ದಂತ ಇದರಿಂದ ರೈತರಿಂದ ಬರ್ತಾ ಇದ್ದಂತ ಹಾಲು ಬರೀ 50 ಲಕ್ಷ ಲೀಟರ್ ಹಾಲು ಅಷ್ಟೇ ಇವತ್ತು ಒಂದು ದಿನಕ್ಕೆ 5 ರೂಪಾಯಿ ಕೊಡಕ್ಕೆ ಪ್ರಾರಂಭ ಮಾಡಿದ ಮೇಲೆ 75 ಲಕ್ಷ ಲೀಟರ್ ಹಾಲು ಪ್ರತಿಯೊಬ್ಬರಿಗೂ ಕೂಡ 75 × 5 ರೂಪಾಯಿ ಪ್ರತಿ ದಿನ ಬಟವಾಡೆ ಮಾಡ್ತಾ ಇದ್ದಾರೆ ರೈತರಿಗೆ ಹಿಂದೆ ಮಾಡಿದ್ರ ಮಾತಾಡ್ತಿದ್ರೆ ರೈತ ಪರ ಇದ್ದೀವಿ ನಾವು ಬಹಳ ಒಬ್ಬರು ಹೇಳೋದು ನಾನು ಮಣ್ಣಿನ ಮಗ ಇನ್ನೊಬ್ಬ ನಾನು ರೈತನ ಮಗ ರೈತನ ಮಗ ನಾವ್ಯಾಪ್ರೆ 3 ಲಕ್ಷದವರೆಗೆ ಬಡ್ಡಿ ಸಾಲ ಕೊಡ್ತೀವಿ 10 ಲಕ್ಷದವರೆಗೆ ಬರೀ 3 ಲಕ್ಷದ 10 ಲಕ್ಷದವರೆಗೆ ಬರೀ 4% ಸಾಲ ಮನ್ನಾ ಮಾಡಿದ್ದೀವಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅವ್ರ ಹೆಂಡತಿಗೆ 2 ಲಕ್ಷ 2 ಸಾವಿರ ರೂಪಾಯಿ ಆಶಾಸನ ಕೊಡ್ತೀವಿ ಅವ್ರ ಮಕ್ಕಳಿಗೆ ಪುಕ್ಕಟ್ಟೆಗೆ ಶಿಕ್ಷಣ ಕೊಡ್ತೀವಿ ಆರೋಗ್ಯ ರಕ್ಷಣೆ ಮಾಡ್ತೀವಿ ನಾವು ರೈತರ ಮಕ್ಕಳು ಅಂದ್ರೆ ಏನು ಮಾಡ್ತೇವೆ ನಾನು ಬಡ್ಡರ ಮಗಳ ಬಡ್ಡರ ಮಗ ರೈತರ ಮಕ್ಕಳು ಇವತ್ತೇನಾದರೂ ರೈತರಿಗೆ ಕೃಷಿ ಇಲಾಖೆಗೆ ನಮ್ಮ ಬಜೆಟ್ನ ಇವತ್ತು 1,86,000 ಕೋಟಿ ಆ
176,000 crore ಮುದ್ದರಬೇಗೌಡ ಕೃಷಿ ಇಲಾಖೆ ತೋಟಗಾರಿಕೆ ಅನುಭವಿಸ್ಬಿಡ್ರಿ ಪವರ್ ಇಲಾಖೆಗಳಿಂದ ಒಟ್ಟು ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಈ ವರ್ಷದ ಬಜೆಟ್ನಲ್ಲಿ 40,000 crore 40,000 crore ಪರವಾಗಲ್ವ. ಇವತ್ತು ಶಾಲಾ ಮಕ್ಕಳ ಹಾಸ್ಟೆಲ್ ಅಡ್ಮಿಷನ್ ಸಿಕ್ಕಿದೆ ಹೋದ್ರೆ ಅವ್ರಿಗೆ ಒಂದ್ ತಿಂಗಳಿಗೆ ಹಿಂದುಳಿದವರು ಅಲ್ಪಸಂಖ್ಯಾತರು 1,500 rupees ಕೊಡ್ತೀವಿ ವಿದ್ಯಾಸಿರಿ ಕಾರ್ಯಕ್ರಮದ ಮೂಲಕ. ವಿದ್ಯಾಸಿರಿ ಅಷ್ಟೇ ಅಲ್ಲ, ಈ ಸಾರಿ ಎಲ್ಲಾ ಪಿ ಯು ಸಿ ಪಾಸ್ ಆದಂತ ಪಾಲಿಟೆಕ್ನಿಕ್ ಹೋಗೋರು, ಇಂಜಿನಿಯರಿಂಗ್ ಹೋಗೋರು, ಮೆಡಿಕಲ್ಗೆ ಹೋಗೋರು, ಡಿಗ್ರಿಗೆ ಹೋಗೋರು ಎಲ್ಲರಿಗೂ 1.5 lakh ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನ ಕೊಡ್ತಾ ಇದ್ದೀವಿ ಫ್ರೀಯಾಗಿ ಲ್ಯಾಪ್ಟಾಪ್. ಯಾಕಂತಂದ್ರೆ ಇವ್ರಿಗೂ ಕೂಡ ಎಲ್ಲ ಇವತ್ತೇನು ತಂತ್ರಜ್ಞಾನ ಬೆಳೆದಿದೆ ಅವೆಲ್ಲ ಸಿಗ್ಬೇಕು ಪಡೋರು ಮಕ್ಕಳು. ಶುಭಾಗ್ಯ ಕೊಟ್ಟಿದ್ದೀವಿ, ಮೈತ್ರಿ ಮನಸ್ವಿನಿ ಮಾಡಿದ್ದೀವಿ, ಕೌಶಲ್ಯ ತರಬೇತಿ. ಇವತ್ತು ಕೌಶಲ್ಯ ತರಬೇತಿ ಮೂಲಕ 5 lakh ಯುವಕರಿಗೆ 5 lakh ಯುವಕರಿಗೆ ಉಚಿತವಾಗಿ ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮಹಿಳೆಯರಿಗೆ ಮಾತೃಪೂರ್ಣ ಕಾರ್ಯಕ್ರಮ, ಗರ್ಭಿಣಿ ಸ್ತ್ರೀಯರಿಗೆ ಮತ್ತೆ ಬಾಣಂತಿಯರಿಗೆ 12 lakh ಮಹಿಳೆಯರಿಗೆ ಮಾತೃಪೂರ್ಣ ಬಿಸಿ ಊಟ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರ ಸುರ್ವೇಕರಲ್ಲಿ ಹೋಗಿ ಹೇಳ್ಬೇಕು ಸರಿಯಾಗಿ. ಅವ್ರು ಏನು ಮಾಡಿಲ್ಲ, ಆ ಕೃಷ್ಣಮ್ಮ ಏನು ಮಾಡಿಲ್ಲ, ಹೋಗಿ ಹೇಳಿ ಇವೆಲ್ಲರೂ ಹೇಳ್ಬೇಕು ನೀವು. ಅದರಿಂದ ತುಮಕೂರಿನವರು ಸ್ವಲ್ಪ ನಮ್ಮ ಮೇಲೆ ನಮ್ಗೆ ಸರಿ ಹೆಚ್ಚು ಆಶೀರ್ವಾದ ಮಾಡ್ಬೇಕಪ್ಪಳ. ಹೆಣ್ಣು ಮಕ್ಕಳಿಗೆ ಈ ಸಾರಿಯಿಂದ ಹೆಂಗೆ ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದೀವಿ ಹಂಗೆ ಅವ್ರಿಗೂ ಕೂಡ ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ. ನಾವು ಯಾವ ವರ್ಗದ ಜನರನ್ನು ಕೂಡ ಬಿಟ್ಟಿಲ್ಲ. 6.5 crore ಜನರಿಗೆ ಕರ್ನಾಟಕದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. 6.5 crore ಜನರಿಗೆ ರೈತರಿರ್ಬೋದು, ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು, ಕೂಲಿ ಮಾಡೋರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರಿಗೆ ಈ ಸಾರಿ 2,750 crore ರೂಪಾಯಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ. ಕರ್ನಾಟಕ ಮೈನಾರಿಟಿ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ 800 crore ರೂಪಾಯಿಗಳನ್ನು ನಿಗದಿ ಮಾಡಿದೆ. 800 crore ಹಿಂದುಳಿದವರಿಗೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಅಂದ್ರೆ ನಮ್ಮದು ನಾವು ನಿಜವಾಗಿ ಸಬ್ಕ ಸಾಥ್ ಸಬ್ಕ ವಿಕಾಸ ಅಂತ ಹೇಳ್ಬೇಕಾಗಿ ಅದರಿಂದ ಟೈಮ್ ಆಗೋಯ್ತು ಸಾಕು ಅಂತ ಅನ್ಸುತ್ತೆ. ಕೂಡ ನಗದ್ಗಳ ಹೊಟ್ಟೆ ಬರಿ ಹಸುವಾಗ್ತದೆ. ಇನ್ನೊಂದ್ಸಾರಿ ಬರ್ತೀನಿ ರಾಜಕೀಯ ಭಾಷಣ ಮಾಡ್ಲಿಕ್ಕೆ. ಈಗ ಮತ್ತೆ ಬೆಳೆ ಪರಿಹಾರ ಇದೆಯಲ್ಲ, ಎಲ್ಲ ರೈತರ ಅವ್ರ ಖಾತೆಗೆ ಆಗ್ತಕ್ಕಂಥ ಕೆಲಸ ಮಾಡಿದೆ ನೇರವಾಗಿ ಅವ್ರ ಖಾತೆಗಳು ಏ ತಳಪ ಇರಲಿ. ಸೊ ಅದರಿಂದ ಬಹಳ ಸಮಯ ಆಗಿದೆ, ನೀವು ಕೂಡ ಬಹಳ ಒತ್ತಿನಿಂದ ಕೂತಿದ್ದೀರಿ. ನಿಮ್ಮಲ್ಲಿ ಒಂದೇ ಒಂದು ಮನವಿ ಏನಪ್ಪ ಅಂತಂದ್ರೆ ನಾವು ಕೆಲಸ ಮಾಡಿದ್ದೀವಿ, ನೀವು ಕೂಲಿ ಕೊಡ್ಬೇಕು ಬೇಡ ಏನ್ರಿ. ಅದರಿಂದ ನಮ್ಗೆ ಆಶೀರ್ವಾದ ಮಾಡಬೇಕು,
ರಫೀಕ್ ಅಹಮದ್ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿ ಅವರನ್ನ ವಿಧಾನಸಭೆಗೆ ನೀವು ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.